ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದ ಚಿಕ್ಕ ಗೋಪುರ ನಾಮ ವಿವಾದ ಕೊನೆಗೂ ಇತ್ಯರ್ಥ ಆಯ್ತಂತೆ. 22 ವರ್ಷ ಆದ್ಮೇಲೆ ಕೋರ್ಟ್ ಹೇಳಿದ್ಯಂತೆ. ಆಯ್ತ್ರಪ್ಪ, ಈಗ ಅದು ಒಂದು ಸಂಪ್ರದಾಯಕ್ಕೆ ಸೇರಿದಂಥದ್ದು. ಹಂಗಾಗಿ ವಿ ಆಕಾರದ ಬದಲು ವೈ ಆಕಾರದ ನಾಮ ಹಾಕ್ಕೊಳ್ಳಿ ಅಂತ ಹೇಳಿದಾರಂತೆ. ಲೆಕ್ಕ ಹಾಕಲ್ರಿ, ಇದಕ್ಕೆ ಇಷ್ಟು ಹೊರದಾಡೋದಾದ್ರೆ ಇಂದು ರಾಮ ಜನ್ಮಭೂಮಿ 30 ವರ್ಷ ಆಗಿದ್ದು ಹೊಡೆದೆ. ಅಂಬೇಡ್ಕರ್ ಆಶಯ ಇದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಅಂತ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವ್ಯಾಖ್ಯಾನಿಸಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆ ದಿನ ಮರುದಿನ ಫ್ಲೆಕ್ಸ್ ತೆರವು ಮಾಡಿದ ವಿಚಾರದಲ್ಲಿ ದಾವಣಗೆರೆ ಪಾಲಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಪಾರ್ಕ್ ಕೈಗಾರಿಕೆಗಳಿಗೆ ಪರವಾನಗಿ ನೀಡುವ ವಿಚಾರದಲ್ಲಿ ಕೆಐಡಿಬಿ ಮತ್ತು ಬಿಡಿಎ ನಡುವೆ ಅಧಿಕಾರ ಸಂಘರ್ಷ ನಡೆದಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿ ಸರ್ಕಾರ ಭಾರಿ ಭ್ರಷ್ಟಾಚಾರ ಕೇಳಿದೆ, ಕಣ್ಕಣ್ಗಳಿಗೆ ಸುಲಿಗೆ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ದಂಪತಿ ಸಮೇತ ಹೋಗಿದ್ದರು, ದರ್ಶನ ಪಡೆದರು, ಪೂಜೆಯಲ್ಲಿ ಭಾಗಿಯಾದರು. ಕೆಎಎಸ್ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ವಯೋಮಿತಿ ಸಡಿಲಿಕೆ ಮಾಡಿ ಆದೇಶ ಹೊರಡಿಸಿದೆ. ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಆಗಲಿ. ರೈತರ ತೋಟಗಳಲ್ಲಿ ಮನೆ ಮುಂದಿನ ಶೆಡ್ಗಳೆಲ್ಲ ಕುರಿ ಮೇಕೆಗಳನ್ನು ಕದ್ದು ರಾತ್ರಿ ಜಂಪತ್ತು ಪರಾರಿ ಆಗ್ತಿದ್ದೆ. ಖತರ್ನಾಕ್ ಕಳ್ಳ ಕೈವಾರ ಗ್ರಾಮದ ಬಳಿ ಸಿಗಾಕೊಂಡಿದ್ದಾನೆ ನಂಬರ್ ಪ್ಲೇಟ್ ಇಲ್ಲದ ಗಾಡಿನಲ್ಲಿ. ಈಗ ಅವ್ರನ್ನ ಏನು ಮಾಡಬೇಕು, ಕುರಿ ತಗೊಂಡಾದ್ಮೇಲೆ ಏನು ಮಾಡ್ತಾರೆ ಜನ, ಇವನಿಗೇನು ಮಾಡೋಣ ಅಂತೀರಿ? ಒಡಿಶಾದಲ್ಲಿ ಬಿಜೆಡಿ ಮತ್ತು ಬಿಜೆಪಿ ಹೊಂದಾಣಿಕೆ ರಾಜಕೀಯದಲ್ಲಿ ತೊಡಗಿದೆ, ಅದರ ಮದುವೆಗೆ ಬನ್ನಿ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಮಾಡಿದೆಯಾ? ಹಾಂ, ಯಾಕೆ ವ್ಯಂಗ್ಯ? ಅವ್ರು ಮಾಡ್ಕೊಂಡ್ರೆ ಏನೀಗ ಕಷ್ಟ? ಹೊಡೆದಾಡ್ಕೊಳ್ಳೋ ಆಪ್ ಜೊತೆ ನೀವು ಹೋಗ್ಬೋದು. ಹಾಂ, ಕಿವ್ಕೊಂಡು ಓಡಾಡೋ ಟಿ ಎಮ್ ಸಿನವರು ಲೆಪ್ ಜೊತೆ ಓಡಾಡ್ಕೊಂಡಿರ್ಬೋದು. ಇವರಿಬ್ರು ಯಾಕೆ ಓಡಾಡ್ಕೊಂಡಿರ್ಬಾರ್ದು? ಓಡಾಡ್ಕೊಂಡಿರ್ಲಿ ಬಿಡ್ರಿ, ನಿಮ್ಗೆ ಏನು ಕಷ್ಟ? ಹೋಗಿ ಊಟ ಮಾಡ್ಕೊಂಬನ್ನಿ ನೀವು ಕಾಂಗ್ರೆಸ್ನವರು.